Namaste. ICAI. It stands for the Institute of Chartered Accounts of India. Paper 3 Business Mathematics, Logical Reasoning and Statistics. One paper, two hours, 100 marks. Chapter 1 ratio and proportion indices logarithms exercise 1.1 1 .1, multiple choice questions select the correct option out of the given four options problem number 6 the monthly incomes of 2 persons are in the ratio 4 is to 5

ಅವ್ರದ್ದು ಇನ್ಕಮ್ ರೇಷ್ಯೋ ಹೇಗಿದೆ ಅಂದರೆ ಒಬ್ಬಂದು ಫೋರು ಇನ್ನೊಬ್ಬಂದು ಫೈವ್ ಅಂದರೆ ಫೋರ್ ಇಷ್ಟು ಫೈವ್ ಇದೆ ಓಕೆ ಎಷ್ಟು ಇನ್ಕಮ್ ಅಂತ ಗೊತ್ತಿಲ್ಲ ಅದನ್ನು ಎಕ್ಸ್ ಅಂತ ಕನ್ಸಿಡರ್ ಮಾಡೋಣ ಓಕೆ ಎಕ್ಸ್ ಇಸ್ ದ ಇನ್ಕಮ್ ಸೊ ಇಬ್ಬರು ಟೂ ಪರ್ಸನ್ಸ್ದು ಇನ್ಕಮ್ ರೇಷ್ಯೋ ಹೇಗಿದೆ ಅಂದರೆ ಫೋರ್ ಇಷ್ಟು ಫೈವ್ ಆ್ಯಂಡ್ ಮಂತ್ಲಿ ಎಕ್ಸ್ಪೆಂಡಿಚರ್ಸ್ ದಿ ರೇಷ್ಯೋ ಸೆವೆನ್ ಇಷ್ಟ ಟು ನೈನ್ ಅವ್ರದ್ದು ಎಕ್ಸ್ಪೆಂಡಿಚರ್ ಎಷ್ಟಾಗುತ್ತೆ ಅಂತ ಹೇಳಿದ್ರೆ ಅಂದರೆ ಖರ್ಚಾಗೋದು ಸೆವೆನ್ ಇಸ್ ಟು ನೈನ್ ಇದೆ ಇನ್ಕಮ್ಮು ಫೋರ್ ಇಸ್ ಟು ಫೈವ್ ಎಕ್ಸ್ಪೆಂಡಿಚರ್ ಹೇಗೆ ಹೇಗೆ ಅಂತಂದರೆ ಖರ್ಚಾಗುವಂಥದ್ದು ಸೆವೆನ್ ಇಸ್ ಟು ನೈನ್ ರೇಷ್ಯೋ ಇದೆ ಇಫ್ ದಿ ಈಚ್ ಸೇವ್ಸ್ ರುಪೀಸ್ ಫಿಫ್ಟಿ ಪರ್ ಮಂತ್ ಅಂದರೆ ಅವರಿಬ್ಬರು ಅಕಸ್ಮಾತ್ ಫಿಫ್ಟಿ ರುಪೀಸ್ ಪರ್ ಮಂತ್ ಪ್ರತಿ ತಿಂಗಳು ಐವತ್ತು ರೂಪಾಯಿ ಸೇವ್ ಮಾಡಿದ್ರೆ ಫಿಫ್ಟಿ ರುಪೀಸ್ನ ಸೇವ್ ಮಾಡಿದ್ರೆ ದೇರ್ ಮಂತ್ಲಿ ಇನ್ಕಮ್ ಸಾರು ಸೊ ಅವ್ರದ್ದು ಮಂತ್ಲಿ ಇನ್ಕಮ್ ಎಷ್ಟು ಅಂತ ಹೆಂಡೋಟ್ ಮಾಡಬೇಕು ಗೊತ್ತಾಯ್ತಲ್ಲ ಸೊ ಇವಾಗ ಏನು ಮಾಡೋಣ ಇಲ್ಲಿ ಇನ್ಕಮ್ ಇನ್ಕಮ್ ಎಷ್ಟು ಅಂತ ಗೊತ್ತಿಲ್ಲ ಆ ಇನ್ಕಮ್ನ ಲೆಟ್ ಇನ್ಕಮ್ ಬಿ ಎಕ್ಸ್ ಅಂತ ಕನ್ಸಿಡರ್ ಮಾಡೋಣ ಇನ್ಕಮ್ನ ಎಕ್ಸ್ ಅಂತ ಸೊ ಇದರಲ್ಲಿ ಅವರಿಬ್ಬರದ್ದು ರೇಷ್ಯೋ ಹೇಗಿದೆ ಅಂದರೆ ಫೋರ್ ಇಸ್ ಟು ಫೈವ್ ಸೊ ಫೋರ್ ಇಸ್ ಟು ಫೈವ್ ಅಂತ ಹೇಳಿದ್ರೆ ಫೋರ್ ಡಿವೈಡೆಡ್ ಬೈ ಫೈವ್ ಅಂತ ಸೊ ಫೋರ್ ಇಸ್ ಟು ಫೈವ್ ಅಂದರೆ ಫೋರ್ ಡಿವೈಡೆಡ್ ಬೈ ಫೈವ್ ಸೊ ಅಂದರೆ ಇನ್ಕಮ್ ಅಂತ ಹೇಳಿದ್ದಾರೆ ಅಲ್ಲಿಗೆ ಫೋರ್ ಎಕ್ಸ್ ಇಂಟು ಫೈವ್ ಎಕ್ಸ್ ಫೋರ್ ಎಕ್ಸ್ ಈಸ್ ಟು ಇಂಟು ಅಲ್ಲ ಫೋರ್ ಎಕ್ಸ್ ಈಸ್ ಟು ಫೈವ್ ಎಕ್ಸ್ ಫೋರ್ ಎಕ್ಸ್ ಈಸ್ ಟು ಫೈವ್ ಎಕ್ಸ್ ಅಂತ ಹೇಳಿದ್ರೆ ಫೋರ್ ಎಕ್ಸ್ ಡಿವೈಡೆಡ್ ಬೈ ಫೈವ್ ಎಕ್ಸ್ ಇಸ್ ದಿ ಇನ್ಕಮ್ ಆ್ಯಂಡ್ ದೇರ್ ಮಂತ್ಲಿ ಎಕ್ಸ್ಪೆಂಡಿಚರ್ಸ್ ದಿ ರೇಷಿಯೋ ಇದರಲ್ಲಿ ಅವರಿಗೆ ಖರ್ಚಾಗೋದು ಎಷ್ಟು ಅಂದರೆ ಸೆವೆನ್ ಇಸ್ ಟು ನೈನ್ ಇಫ್ ದಿ ಈಚ್ ಸೇವ್ಸ್ ಬರೋ ಇನ್ಕಮಲ್ಲಿ ಅವರು ಫಿಫ್ಟಿ ರುಪೀಸ್ನ ಸೇವ್ ಮಾಡಿದರು ಅಂತ ಇಟ್ಕೊಳ್ಳೋಣ ಇಬ್ಬರು ಕೂಡ ಫಿಫ್ಟಿ ರುಪೀಸ್ನ ಸೇವ್ ಮಾಡ್ತಾರೆ ಓಕೆ ಆಗ ರೇಷಿಯೋ ಎಷ್ಟಾಗಿದೆ ಅಂತ ಹೇಳಿದ್ರೆ ಎಕ್ಸ್ಪೆಂಡಿಚರು ಸವೆನ್ ಟು ನೈನ್ ಅಂದರೆ ಬರೋ ಇನ್ಕಮಲ್ಲಿ ಒಬ್ಬನಿಗೆ ಫೋರ್ ಎಕ್ಸ್ ಇನ್ಕಮ್ ಬರ್ತಾ ಇದೆ ಇನ್ನೊಬ್ಬನಿಗೆ ಫೈವ್ ಎಕ್ಸ್ ಇನ್ಕಮ್ ಇದೆ ಗೊತ್ತಾಯ್ತಲ್ಲ ಈಗ ಇವ್ರದ್ದು ಇಬ್ಬರದ ಎಕ್ಸ್ಪೆಂಡಿಚರ್ ಹೇಗಿದೆ ಅಂದರೆ ದೀಸ್ ಆರ್ ದಿ ಇನ್ಕಮ್ಸ್ ಎಕ್ಸ್ಪೆಂಡಿಚರ್ ಎಷ್ಟು ಅಂತ ಹೇಳಿದ್ರೆ ಸೆವೆನ್ ಟು ನೈನ್ ಇದೆ ಗೊತ್ತಾಯ್ತಲ್ಲ ಸೊ ಇದು ತಾ ಇಡ್ತೀನಿ ಇದು ರೇಷ್ಯೋ ಇದು ರೇಷ್ಯೋ ಇದು ಇಷ್ಟು ಅಂತ ಓಕೆ ರೇ ಪ್ರೊಪೋರ್ಷನ್ ಸಿಂಬಲ್ಲು ಇದರಲ್ಲಿ ಇನ್ಕಮಲ್ಲಿ ಅವರು ಫಿಫ್ಟಿ ರುಪೀಸ್ನ ಸೇವ್ ಮಾಡಿದ್ರೆ ಗೊತ್ತಾಯ್ತಲ್ಲ ಸೊ ಹಾಗಾದರೆ ಇನ್ಕಮ್ ಎಷ್ಟು ಅಂತ ಕೇಳ್ತಾ ಇದ್ದಾರೆ ಓಕೆ ಈಗ ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ ನೈನ್ ಇಂಟು ಫೋರ್ ಎಕ್ಸ್ ಮೈನಸ್ ಫಿಫ್ಟಿ ಈಕ್ವಲ್ ಟು ಸೆವೆನ್ ಇಂಟು ಫೈವ್ ಎಕ್ಸ್ ಮೈನಸ್ ಫಿಫ್ಟಿ

ಪ್ಲಸ್ ಫೋರ್ ಫಿಫ್ಟಿ ಮೈನಸ್ ತ್ರೀ ಫಿಫ್ಟಿ ಸೊ ದೆನ್ ಎಕ್ಸ್ ಈಕ್ವಲ್ ಟು ಹಂಡ್ರೆಡ್ ಅಂದರೆ ಅವ್ರದ್ದು ಹಂಡ್ರೆಡ್ ರುಪೀಸ್ ಇನ್ಕಮ್ ಅಂತ ಹೇಳಿದರೆ ಅಂದರೆ ಇನ್ಕಮ್ ಹಂಡ್ರೆಡ್ ರುಪೀಸ್ ಅಂತಲ್ಲ ಒಬ್ಬಂದು ಫೋರ್ 4x ಅಂತ ಹೇಳಿದ್ದಾರೆ ಅಲ್ಲಿಗೆ ಇಲ್ಲಿಗೆ ಮಲ್ಟಿಪ್ಲೈ ಮಾಡಿದ್ರೆ ಸೊ ಫೋರ್ ಹಂಡ್ರೆಡ್ ಇನ್ನೊಬ್ಬಂದು ಎಷ್ಟು ಅಂತ ಹೇಳಿದ್ರೆ ಫೈ ಹಂಡ್ರೆಡ್ ದೀಸ್ ಆರ್ ದಿ ಇನ್ಕಮು ಆಯ್ತಲ್ಲ ಒಬ್ಬಂದು ಫೋರ್ ಹಂಡ್ರೆಡ್ ಇನ್ಕಮು ಇನ್ನೊಬ್ಬಂದು ಫೈವ್ ಹಂಡ್ರೆಡ್ ಇದರಲ್ಲಿ ಅವ್ರದ್ದು ಎಕ್ಸ್ಪೆಂಡಿಚರ್ ಎಷ್ಟು ಅಂತ ಅಂದರೆ ಸೆವೆನ್ ಇಸ್ ಟು ನೈನ್ ಇದೆಯಾ ಅಂತ ಇದೆ ಫೋರ್ ಹಂಡ್ರೆಡಲ್ಲಿ ಮೈನಸ್ ಫಿಫ್ಟಿ ಆದರೆ ಎಷ್ಟಾಗುತ್ತೆ ಫೋರ್ ಹಂಡ್ರೆಡ್ ಮೈನಸ್ ಫಿಫ್ಟಿ ಈಸ್ ತ್ರೀ ಫಿಫ್ಟಿ ಆಯಿತು ಡಿವೈಡೆಡ್ ಬೈ ಫೈವ್ ಹಂಡ್ರೆಡ್ ಮೈನಸ್ ಫಿಫ್ಟಿ ಅಂತ ಹೇಳಿದ್ರೆ ಸೊ ದಟ್ ಈಸ್ ಫೋರ್ ಫಿಫ್ಟಿ ಆಯಿತು ಸೊ ಸೆವೆನ್ ಫ ಫಿಫ್ಟೀಸ ಇದು ನೈನ್ ಫಿಫ್ಟೀಸ ಸೊ ಅಲ್ಲಿಗೆ ಸೆವೆನ್ ಸವೆನ್ ಟು ನೈನ್ ಸೊ ದಿಸ್ ಈಸ್ ಸವೆನ್ ಟು ನೈನ್ ಕರೆಕ್ಟ್ ಆಯಿತು ಅಲ್ವಾ ಓಕೆ ಹಾಗಾದರೆ ಒಬ್ಬಂದು ಎಷ್ಟು ಫೋರ್ ಹಂಡ್ರೆಡು ಇನ್ನೊಬ್ಬಂದು ಫೈವ್ ಹಂಡ್ರೆಡು ಸೊ ಆಪ್ಷನ್ ಸಿ ಇಸ್ ದಿ ಕರೆಕ್ಟ್ ಆನ್ಸರ್ ಓಕೆ ಒಬ್ಬಂದು ಫೋರ್ ಹಂಡ್ರೆಡು ಮತ್ತೊಬ್ಬಂದು ಫೈವ್ ಹಂಡ್ರೆಡು ದಿಸ್ ಇಸ್ ದ ಆನ್ಸರ್ ಸೊ ಲಿಡ್ ದಿ ಮಂತ್ಲಿ ಇನ್ಕಮ್ಸ್ ಆಫ್ ಟೂ ಪರ್ಸನ್ಸ್ ಬಿ ರುಪೀಸ್ ಫೋರ್ ಎಕ್ಸ್ ಆ್ಯಂಡ್ ರುಪೀಸ್ ಫೈವ್ ಎಕ್ಸ್ ಇನ್ಕಮಿಗೆ ಎಕ್ಸ್ ಅಂತ ಇಡೋಣ ಆಯಿತಾ ಬಟ್ ಟೂ ಪರ್ಸನ್ಸ್ದು ಇನ್ಕಮ್ಸ್ ಎಷ್ಟು ಅಂದರೆ ಒಬ್ಬಂದು ರುಪೀಸ್ ಫೋರ್ ಎಕ್ಸ್ ಇನ್ನೊಬ್ಬಂದು ರುಪೀಸ್ ಫೈವ್ ಎಕ್ಸ್

ಸೊ ಫೋರ್ ಎಕ್ಸ್ ಮೈನಸ್ ಫಿಫ್ಟಿ ಡಿವೈಡೆಡ್ ಬೈ ಫೈವ್ ಎಕ್ಸ್ ಮೈನಸ್ ಫಿಫ್ಟಿ ಸೊ ಫಿಫ್ಟಿ ಫಿಫ್ಟಿ ರುಪೀಸ್ ಎತ್ತಿಟ್ಬಿಟ್ಟು ಅವರು ಬಾಕಿ ಉಳಿದೋದನ್ನು ಖರ್ಚು ಮಾಡ್ತಾ ಇದ್ದಾರೆ ಓಕೆ ಸೊ ನಾವಿವಾಗ ಕ್ಯಾಲ್ಕುಲೇಟ್ ಮಾಡಿದರೆ ಸೊ ಎಕ್ಸ್ ಅನ್ನೋದು ಇನ್ಕಮ್ ಅಲ್ಲ ಅದು ಹಂಡ್ರೆಡ್ ಬರ್ತಾ ಹಂಡ್ರೆಡ್ ಅದನ್ನು ಒಬ್ಬ ಪರ್ಸನಿಗೆ ಫೋರ್ ಎಕ್ಸ್ ಇನ್ಕಮ್ ಅದು ಫೋರ್ ಇಂಟು ಹಂಡ್ರೆಡ್ ಮಾಡಬೇಕು ಹ್ಯಾನ್ಸ್ ದಿ ಮಂತ್ಲಿ ಇನ್ಕಮ್ಸ್ ಆಫ್ ದಿ ಟೂ ಪರ್ಸನ್ಸ್ ಆರ್ ರುಪೀಸ್ ಫೋರ್ ಇಂಟು ಹಂಡ್ರೆಡ್ ಮಾಡಿದರೆ ಒಬ್ಬಂದು ಫೋರ್ ಹಂಡ್ರೆಡ್ ಆಗುತ್ತೆ